ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಯ್ಯ ಅಥವಾ ಮಲ್ಲಪ್ಪ ಜೋತ ಅವರು. ಈ ದಿನ ವಿಶೇಷವಾಗಿ ದಸರಾ ಮಹೋತ್ಸವ ಅಂತ್ಯ ಆಗ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನೋಡಿದ್ರಿ ನಮ್ಮ ಹೇ ಸೀತಾರಾಮ್ ಮೂಲಕ. ಇವತ್ತೊಂದು ವಿಶಿಷ್ಟ ಕಾರ್ಯಕ್ರಮ, ವಿಶೇಷವಾಗಿ ಧರ್ಮ ಮತ್ತು ಆಧುನಿಕತೆ ಈ ವಿಷಯದಲ್ಲೇ ಒಂದಿಷ್ಟು ಚರ್ಚೆಯನ್ನು ಈ ಸಂದರ್ಭದಲ್ಲಿ ಮಾಡೋದು ಭಾಳ ಅವಶ್ಯ ಅನಿಸ್ತು. ಆ ದಿಶೆಯಲ್ಲೇ ಈ ನಮ್ಮ ಉತ್ತರ ಕರ್ನಾಟಕದ ಕೆಲವೇ ಕೆಲವು ಒಂದು ವಿಚಾರಕರಲ್ಲಿ ಚಿಂತಕರಲ್ಲಿ ಒಬ್ಬರಂತ ಒಬ್ಬ ಹಿರಿಯ ವಕೀಲರಂತ ಕರಿವನೋ, ಸಮಾಜ ಚಿಂತಕರಂತ ಕರಿವನೋ, ಅದು ವೈವಿಧ್ಯಮಯವಾದಂತಹ ಕ್ಷೇತ್ರಗಳು ತಮ್ಮತ್ತ ತೊಡಗಿಸಿಕೊಂಡು ಜನರ ಜೊತೆ ಗುರುತಿಸಿಕೊಂಡು ಅದರಲ್ಲೂ ರೈತ ಸಮುದಾಯದ ಜೊತೆಗೆ ತಮ್ಮ ಜೀವನವನ್ನು ಕಳೆದು ಅವರ ಆರ್ಥಿಕತೆ ಬೆನ್ನೆಲುಬು ಮುರಿದಂಥ ಸಂದರ್ಭದಲ್ಲಿ ಬೆನ್ನೆಲುಬಾಗುವ ಪ್ರಯತ್ನವನ್ನು ಮಾಡಿ ತಮ್ಮ ಪ್ರಾಥಮಿಕ ಈ ಪತ್ತಿನ ಸಂಘಗಳ ಮೂಲಕ ಒಂದು ಸಹಕಾರಿ ರಂಗದಲ್ಲೇ ಕೆಲಸ ಮಾಡಿದಂಥ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ನಿಮ್ಮೊಂದಿಗೆ ಸಮಾಜ ಧರ್ಮ, ಇತ್ತೀಚಿನ ಧರ್ಮದ ವ್ಯಾಖ್ಯಾನ, ಆಧುನಿಕತೆ ಏನೋ ಇವತ್ತು ಕನ್ಫ್ಯೂಷನ್ ಅದು. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೊಂದು ಹೊಸ ಬಂಡವಾಳಶಾಹಿ ಬಂಡವಾಳಶಾಹಿ ಅಂತ ನಾವು ಕರಿತಿದ್ವಿ ಮೊದಲು, ಇವು ಇನ್ನೊಂದು ಹೊಸ ರೂಪ ಆಗಿದೆ, ಅದರ ಮೇಲಿನ ಮಸಲ್ ಅಂತ ಕರಿಬೋದು ನೀವು, ಕಾರ್ಪೊರೇಟ್ಗಳು ಅಂತೇಳಿ. ಇಂಥವ್ರಿಂದ ಇವತ್ತು ದೇಶದ ವ್ಯವಸ್ಥೆ ಏನಾಗಲಿಕ್ಕೆ ಎಂತಾಗಲಿಕ್ಕೆ, ಈ ದಿಶೆಯಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಏನಾಗಲಿಕ್ಕೆ, ಅನೇಕ ಮುಖಗಳ ಚರ್ಚೆಯನ್ನು ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಒಬ್ಬ ಹಿರಿಯ ವ್ಯಕ್ತಿಯಲ್ಲಿ ಕರೆಸ್ತಾ ಇದ್ದೀವಿ. ಅವರು ಅಜ್ಜಪ್ಪ ಅಥವಾ ಅವರ ಹೆಸರು ಸಂತರಾಮ್ ಅಂತೇಳೆ, ಅಜ್ಜಪ್ಪ ಬಿರುಡೆಯವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸರ್, ನಿಮಗೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಅಜ್ಜಪ್ಪನವರ ಜೊತೆಗೆ ನಾವು ಮೊದಲಿಗೆ ನಿಮ್ಮ ಪರವಾಗಿ ಯಾಕಪ್ಪ ಅಂತಂದ್ರೆ ಈ ದಸರಾ ಸಂದರ್ಭದಲ್ಲಿ ಧರ್ಮ ಅಂದ್ರೆ ಏನು, ಧರ್ಮದ ವ್ಯಾಖ್ಯಾನ, ಅದರಲ್ಲೂ ಹಿಂದೂ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು, ಇವತ್ತು ಹಿಂದುತ್ವ ಬಂದಾಗ ಸಾಕಷ್ಟು ಚರ್ಚೆ ವಿಮರ್ಶೆಗಳು ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಧರ್ಮನೂ ಆಯಿತು, ಅದ್ರ ಜೊತೆಗೆ ಆಧುನಿಕತೆಯೂ ಆಯಿತು. ನೀವೆಲ್ಲ ಇಟ್ಟುಕೊಂಡು ಒಂದು ನಾಲ್ಕೈದಾರು ಪ್ರಶ್ನೆ ಮಾಡ್ತಾ ಇದ್ದೀನಿ. ಮೊದಲಾಗೆ ಸರ್, ತಮಗೆ ಈ ಧರ್ಮ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಈ ಮನುಕುಲಕ್ಕೆ ಪ್ರಭಾವ ಆಗ್ಯದ ಅನ್ನೋದು ಗೊತ್ತದ, ಬಟ್ ಆದರೂ ಸಹಿತ ಇವತ್ತು ಧರ್ಮದ ವ್ಯಾಖ್ಯಾನ ವೈವಿಧ್ಯಮಯ ಆಗ್ಲಿಕ್ಕೆ, ಆ ಈ ಧರ್ಮದ ವ್ಯಾಖ್ಯಾನ ಜೊತೆಗೆ ಹಿಂದುತ್ವದ ವ್ಯಾಖ್ಯಾನ ನೀವು ಯಾವ ರೀತಿಯಾಗಿ ನೋಡ್ತೀರ ಅದನ್ನು? ಹಾಂ, ತಮ್ಮ ಈ ಹೇ ಸೀತಾರಾಮ್ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ದಸರಾ ಹಬ್ಬದ ನನ್ನ ಶುಭಾಶಯಗಳು, ಹಾಗೂ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ, ಭಾಳ ಮುಖ್ಯವಾಗಿ ಇವತ್ತು ಈ ಹಬ್ಬವನ್ನು ಒಳಿತು ಮತ್ತು ಕೆಡುಕಿನ ಸಂಹಾರ ದೃಷ್ಟಿಯಿಂದ ಒಂದು ಪೌರಾಣಿಕ ಕಲ್ಪನೆಯಲ್ಲಿ ನೋಡುವಂಥ ದಿವಸ, ಈ ಒಂದು ಭಾಳ ದೊಡ್ಡ ಮೌಲಿಕ ವಿಷಯವಾದ ಧರ್ಮದ ಕುರಿತು ಭಾಳ ವಿಶಾಲ ತಳಹದಿ ಹೊಂದಿರುವಂಥ ಒಂದು ವಿಷಯನ ಆಯ್ಕೆ ಮಾಡಿದ್ದಾರೆ ನಮ್ಮ ಜೋತವರವರು. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಮಿತಿಯಲ್ಲಿ, ನನ್ನ ತಿಳುವಳಿಕೆ ಮಿತಿಯಲ್ಲಿ ನಾಲ್ಕು ಮಾತು ನಾ ಹೇಳಬಯಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಾವು ಹೇಳಿದಂಗೆ ಈಗ ಧರ್ಮ ಬಹಳ ಆಯಾಮಗಳಲ್ಲಿ ತನ್ನ ಪಾತ್ರವನ್ನು ವಹಿಸ್ಕೊತ ಬಂದೈತಿ. ಇವತ್ತಿನ ಸಂದರ್ಭದಲ್ಲಿ ಅದರ ಪಾತ್ರ ಸರಿಯಾಗಿ ನಿರ್ವಹಿಸ್ತೈತಿ ಏನೋ ಅನ್ನುವಂಥ ತಮ್ಮ ಪ್ರಶ್ನೆ ಏನಿದೆ, ಇದು ನಿಮ್ಮದು ಒಂದೇ ಪ್ರಶ್ನೆ ಅಲ್ಲ, ಭಾಳಷ್ಟು ಜನನು ಇದನ್ನು ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ ಇವತ್ತು. ಯಾಕಂದರೆ ನಮ್ಮ ಸಮಾಜದ ಇವತ್ತಿನ ಸ್ಥಿತಿಗತಿಯನ್ನು, ಯಾಕಂದರೆ ಈ ಸಂದರ್ಭ ಜಾಗತೀಕರಣದ ಸಂದರ್ಭ, ಆಧುನಿಕತೆಯನ್ನು, ಈ ಆಧುನಿಕತೆಯನ್ನು ಒಳಗೊಂಡಂಥ ಸಂದರ್ಭದಲ್ಲಿ ಧರ್ಮದ ಪಾತ್ರವೇನು, ಧರ್ಮ ತನ್ನ ಪಾತ್ರವನ್ನು ನಿರ್ವಹಿಸಿ ಸರಿಯಾಗಿ ನಿರ್ವಹಿಸ್ತಾ ಇದೆಯೇನು ಅನ್ನುವಂಥ ನೀವು ಮಾತೇನು ಕೇಳ್ತಿದ್ದೀರಿ, ಇದನ್ನು ನಾವು ಭಾಳ ಗಂಭೀರವಾಗಿ ಇವತ್ತು ಚರ್ಚೆ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮೌಲ್ಯಗಳು ಇವತ್ತು ಕುಸಿತ ಕಂಡಿದ್ದಾವೆ ಸಮಾಜದಾಗ. ಧರ್ಮ ಅಂದರೆ ಏನು ಅನ್ನುವಂಥ ಸಮಸ್ಯೆಯನ್ನು ನಾವು ವಿಶ್ಲೇಷಣೆ ಮಾಡಿ, ಧರ್ಮದ ಗುರಿ ಯಾವುದು ಅಂತಂದ್ರೆ ಮನುಷ್ಯನ ಬಾಳಿನ ಮೌಲಿಕ ಜೀವನದ ಮಾರ್ಗದರ್ಶಕವಾಗಿ ಧರ್ಮ ಇರಬೇಕಾಗೈತಿ, ದಾರಿದೀಪವಾಗಬೇಕಾಗೈತಿ, ಬೆಳಕಾಗಬೇಕಾಗೈತಿ ಮನುಷ್ಯ. ಯಾಕಂದ್ರೆ ಒಂದು ನಾಗರಿಕ ಸಮಾಜ ಅನಿಸ್ಕೊಂಡಾಗ ಆ ನಾಗರಿಕ ರೀತಿ ವರ್ತನೆಗಳು ನಾಗರಿಕ ಸಮಾಜದಲ್ಲಿ ಅಡ್ಡಿ ಆತಂಕಗಳು ಬರಬಾರ್ದಂತಂದ್ರೆ ಪ್ರತಿಯೊಬ್ಬರು ಪ್ರೇಮ ತ್ಯಾಗ ಸಹನಶೀಲತೆಯಿಂದ ಬದುಕನ್ನು ಒಂದು ನೆಮ್ಮದಿಯಾಗಿ ಬದುಕಬೇಕಾದ್ರೆ ಧರ್ಮದ ಪಾತ್ರ ಭಾಳ ಮುಖ್ಯ ಅಂತೇಳಿ ನನಗನ್ನಿಸ್ತೈತಿ. ಆದರೆ ಇವತ್ತು ನಾವು ಧರ್ಮವನ್ನು ಆ ಥರ ಮೂಲ ಗುರಿಗಳನ್ನು ವಿಕೃತಗೊಳಿಸಿ ಧರ್ಮನ್ನೆಲ್ಲೋ ಮರಿಮಾಚಕರಿಂದ
ನಾವು ನಮ್ಮದೇ ಆದಂಥ ಅಶಾಂತಿಯನ್ನು ಬರಮಾಡ್ಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯನೂ ಇವತ್ತು ಹಣ ಗಳಿಸ್ಬೋದು, ಆದ್ರೆ ಶಾಂತಿಯ ಬದುಕು ಇಲ್ಲಿ ಇವತ್ತ. ಕಾರಣ ಅಂತಂದ್ರೆ ಧರ್ಮದ ಅಪಮೌಲ್ಯ. ಅಂದ್ರೆ ನೀವು ಹೇಳೋದೀಗ ಈ ಒಂದು ಇವತ್ತು ಇತ್ತೀಚಿನ ದಿನದಲ್ಲಿ ಧರ್ಮದ ಹೆಸರು ಅಪಮೌಲ್ಯ ಆಗ್ಲಿಕ್ಕೆ ಧರ್ಮದ್ದು ಅಂತ. ಅದರಲ್ಲೂ ಮುಖ್ಯವಾಗಿ ಹಿಂದುತ್ವದ ಬಗ್ಗೆ ನಿಮ್ದು ಏನು ಇವತ್ತೇನು ಹಿಂದುತ್ವದ ಬಗ್ಗೆ ವಾದ ಮಾಡ್ತಾ ಇದ್ದಾರೆ. ಈ ವಾದಕ್ಕೆ ನೀವು ಈಗ ಧರ್ಮ ಮತ್ತು ಹಿಂದುತ್ವ ಈ ನೆಲೆಯಲ್ಲಿ ಯಾವ ರೀತಿಯಾಗಿ ಇವೆರಡರ ನಡುವೆ ಡಿಫ್ರೆನ್ಸ್ ಕಾಣ್ತಾ ಇದ್ದೀರಿ? ಹಾಂ, ಈ ಧರ್ಮ ಅಂದಾಗ ಬಹಳಷ್ಟು ಜನರಿಗೆ ಧರ್ಮದ ನಮ್ಮ ಭಾರತಕ್ಕೆ ಅನ್ವಯಿಸಿದಂಗೆ ಹಿಂದೂ ಧರ್ಮಕ್ಕೆ ಅನ್ವಯಿಸಿದಾಗ ಧರ್ಮ ಅನ್ನೋ ಶಬ್ದ ಹಿಂದೂ ಧರ್ಮಕ್ಕೆ ನನ್ನ ದೃಷ್ಟಿಯೊಳಗೆ ಅನ್ವಯಿಸಿದ್ರು. ಧರ್ಮ ಅಂದರೆ ಪಾಶ್ಚಿಮಾತ್ಯ ಶಬ್ದ ಅಂದರೆ ರಿಲಿಜನ್ ಅಂತೇಳಿ ಅವ್ರು ಅರ್ಥ ಮಾಡ್ಕೋತಾರೆ. ಆ ದೃಷ್ಟಿಯೊಳಗೆ ನಮ್ದಲ್ಲ, ಧಾರಣೆ ಮಾಡೋದನ್ನು ಧರ್ಮ ಅಂತೇಳಿ ನಮ್ಮಲ್ಲಿ ಒಂದು ನಮ್ಮ ತತ್ವಜ್ಞಾನ ಇಂಡಿಯನ್ ತತ್ವಜ್ಞಾನ ಏನೈತಿ, ಭಾರತೀಯ ತತ್ವಜ್ಞಾನ ಏನು ಹೇಳ್ತೈತೆ ಅಂದ್ರೆ ನಾವು ಏನು ಧಾರಣೆ ಮಾಡಬೇಕು ಏನು ಧಾರಣೆ ಮಾಡಬಾರ್ದು ಅನ್ನೋ ಕಲ್ಪನೆಯೊಳಗೆ ಧರ್ಮ ಅಂತೇಳಿ ಬಂದೈತಿ. ಹೊರತಾಗಿ ಈ ರಿಲಿಜನಲ್ಲೂ ಕಲ್ಪನೆಯೊಳಗೆ ಧರ್ಮನ ನಾವು ಅರ್ಥೈಸ್ಕೊಂಡ್ರೆ ನಾವಲ್ಲಿ ಸಮಸ್ಯಾತ್ಮಕ ಆಗ್ತೈತಿ ಅಂತ ನಂದ. ಯಾಕಂದ್ರೆ ಅಲ್ಲಿ ಈ ನಂಬಿಕೆ ಆಧಾರದ ಮೇಲೆ ಇರುವಂಥ ಮತಗಳಿದಾವೆ. ಇನ್ನುಳಿದ ಜಗತ್ತಿನಲ್ಲಿ ಇನ್ನುಳಿದ ಯಾವ ಇದು ಧರ್ಮ ಅಂತ ಅನ್ಸ್ಕೊಂಡ್ರು ರಿಲಿಜನ್ ಅಂತ ಅನ್ಸ್ಕೊಂಡ್ರು ಸಹಿತ ಅಲ್ಲಿ ನಂಬಿಕೆ ಆಧಾರದ ಮೇಲೆ ಮತ ಯಾವುದೋ ಪ್ರವಾದಿನೋ ಮತ್ತಾರೋ ಹೇಳಿದಂತ ಒಂದು ಸಂದೇಶಗಳ ಧರ್ಮಗಳು ಪ್ರವಾದಿಗಳ ಸಂದೇಶದ ಮೇಲೆ ವ್ಯಕ್ತಿ ಆಧಾರಿತ ಅವ್ರ ಮತ ಅವ್ರ ಅಭಿಪ್ರಾಯದ ಮೇಲೆ ಆ ಬಿಹೇವಿಯರ್ ನಡೀತಾ ಇದೆ ಅಂತ ಹೇಳ್ತೇನೆ. ನಮ್ಮಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕೃಷ್ಣ ಇರಲಿ ಅಥವಾ ಶಿವ ಇರಲಿ ಯಾರ ಅವ್ರ ಅಭಿಪ್ರಾಯ ಮೇಲೆ ಧರ್ಮ ನಡೆಯಂಗಿಲ್ಲ. ಪ್ರಕೃತಿ ಆಧಾರಿತ ಧರ್ಮ ಯಾವ್ದಾರ ಜಗತ್ತಿನಾಗ ಐತಿ ಅಂದ್ರೆ ನನ್ನ ಅಭಿಪ್ರಾಯ ಒಳಗೆ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮ ಇಲ್ಲ. ಅಂದರೆ ಇದರರ್ಥ ಹಿಂದೂ ಧರ್ಮ ಶ್ರೇಷ್ಠ, ಉಳಿಕಿದೆಲ್ಲ ಕೆಟ್ಟ ಅಂತ ನಾ ಹೇಳೋದಲ್ಲ. ಹಿಂದೂ ಧರ್ಮದ ಇರುವುದು ಹೆಂಗ ಅನ್ನೋದು ನಾ ಇಲ್ಲಿ ವಿವರ ಇದು ಜೀವನ ಅಂತ ನಿಮ್ಮ ಅಭಿಪ್ರಾಯ? ಹಾ, ಜೀವನ ವಿಧಾನ ವಿಧಾನ ಧರ್ಮ ಅಂದ್ರೆ ಮಾನವನ ಜೀವನದ ಬರೀ ಹಿಂದೂಸ್ತಾನದಾಗ ಅಷ್ಟೇ ಅಲ್ಲ, ಜಗತ್ತಿನಾಗ ಮನುಷ್ಯ ಜೀವಿ ಬದುಕಬೇಕಾದಂತ ವಿಧಾನವನ್ನ ತಿಳಿ ಹೇಳುವುದನ್ನೇ ಧರ್ಮ. ಬದುಕು ವಿಧಾನನ ಧರ್ಮ ಅಂತೇಳಿ ಹಿಂದೂ ಫಿಲಾಸಫರ್ ನಮಗ ಒಂದು ಹಾಕಿಕೊಟ್ಟ ಮಾರ್ಗದರ್ಶಿ. ಅದನ್ನು ಅನೇಕ ಫಿಲಾಸಫರ್ಗಳು ಅನೇಕ ವೈವಿಧ್ಯಮಯವಾದ ವಿಚಾರಗಳನ್ನ ಇಲ್ಲಿ ಹೇಳ್ಕೊಳ್ತಾ ಹೋಗುವಂಥದ್ದು. ಒಬ್ಬರು ಅಂತಿಲ್ಲ, ಶಿವ ಅಂತ ಬರ್ತಾರೆ, ಕೃಷ್ಣ ಅಂತ ಬರ್ತಾರೆ, ಮತ್ತೆ ಅನೇಕ ದೇವತೆಗಳು ಬರ್ತಾ ಇದ್ದಾರೆ. ಇವರೆಲ್ಲ ಮೂರು ಇವುಗಳ ನೆಲೆಗಟ್ಟಿನಲ್ಲ ನಮ್ಮ ಬದುಕು ನೆನಪಿಸ್ಕೊಂಡು ಅದನ್ನು ನಿರೂಪಿಸಿಕೊಂಡು ಮತ್ತು ಆ ನೆಲೆಯಲ್ಲಿ ಕಟ್ಕೊಳ್ಳುವಂಥದ್ದು. ಹೌದು, ಮತ್ತು ಏನಾಗ್ತೈತೆ ಅಂತಂದ್ರೆ ಅಲ್ಲಿ ಧರ್ಮಕ್ಕೆ ಅಧಿಕಾರದ ಬಲ ಕೊಟ್ಟಿಲ್ಲ ಭಾರತದೊಳಗೆ, ನಮ್ಮ ಹಿಂದೂ ಧರ್ಮದೊಳಗೆ, ಸಾರಿ ಭಾರತ ಅಂತೂ ಹಿಂದೂ ಧರ್ಮದೊಳಗೆ ಅಧಿಕಾರಕ್ಕೆ ಬಲದ ಪ್ರಯೋಗ ಇಲ್ಲ. ಇದನ್ನು ನೀವು ಮಾಡಾಕಬೇಕು ಅನ್ನುವಂಥ ಬಲ ಪ್ರಯೋಗ ಯಾರಿಗೂ ಕೊಟ್ಟಿಲ್ಲ. ಯಾವ ಪೂಜಾರಿಗೂ ಕೊಟ್ಟಿಲ್ಲ, ಯಾವ ಪಂಡಿತ್ಗೂ ಕೊಟ್ಟಿಲ್ಲ. ಅವ್ರು ಭಾಳ ಆದ್ರೆ ಧರ್ಮನ ನಿರ್ವಹಣೆ ಮಾಡುವಂಥ ಒಂದು ಕಾರ್ಯಕರ್ತರ ಹೊರತಾಗಿ ಧರ್ಮದ ಸಂರಕ್ಷಣೆ ಅಥವಾ ಧರ್ಮದಿಂದ ಅಧಿಕಾರ ಪಡೆದಂಥವ್ರು ಯಾರೂ ಇಲ್ಲ ಭಾರತದೊಳಗೆ. ಅದು ಒಂದು ಕಾರಣಕ್ಕಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಭಾಳಷ್ಟು ಜನ ಅದನ್ನು ಟೀಕಾ ಮಾಡ್ತಾರೆ. ಈಗ ನಾ ಕೆಲವು ಜನ ಅಂದರೆ ಹಿಂದೂ ಧರ್ಮದ ಬಗ್ಗೆ ಒಂದು ಏನು ಟೀಕೆ ಅಂದರೆ ಅಲ್ಲಿ ಏನು ಕಟ್ಟಳೆ ಇಲ್ಲ, ಇದಿಲ್ಲ, ಅಲ್ಲಿ ಯಾರು ಬೇಕಾದ ಅವ್ರು ಏನು ಬೇಕಾದ ಮಾಡೋದು. ಹೌದು, ಯಾಕಂದರೆ ಸಹನಶಕ್ತಿ ಮತ್ತು ವಿಶ್ವವನ್ನು ಒಳಗೊಳ್ಳುವಂಥ ವಿಶಾಲತೆ ಪಡಿಬೇಕಾದ್ರೆ ನಮ್ಮಲ್ಲಿ ಈ ಮೌಲ್ಯಗಳು ಮೊದಲು ಬೇಕಾಗ್ತೈತಿ. ಯಾಕಂದ್ರೆ ವಿಶ್ವ ಜನಾಂಗದ ಕಲ್ಪನೆ ಇಟ್ಟು ತಯಾರಾದಂಥ ಧರ್ಮ ಅಂದ್ರೆ ತಯಾರಾದದ್ದಲ್ಲ, ಎಲ್ಲಿ ಬತ್ತು ಇದನ್ನು ಯಾರು ಕಟ್ಟರು ಅಂತಂದ್ರೆ ಅನುಭವದಿಂದ ನಡೆದು ವೇದಕಾಲೀನ ಋಷಿಮುನಿಗಳು ಅಂತಾರೆ. ಈಗ ನಾ ಋಷಿಮುನಿಗಳು ಅದ ತಮ್ಮ ಜೀವನದಲ್ಲಿ ಕಂಡಂಥ ಸತ್ಯದ ಅನುಭವದಿಂದ ಹೇಳಿದಂಥ ಮಾತುಗಳನ್ನು ಮಾತಿನಿಂದ ಮಾತಿಗೆ ಬೆಳೆದ ವೇದದಲ್ಲಿ ನಿರೂಪಣೆ ಕೊಟ್ಟವು ಅಂತೇಳಿ ನಂದೊಂದು ಅಭಿಪ್ರಾಯ ಐತಿ. ಅಂದರೆ ನೀವು ಹೇಳೋದಪ್ಪ ಅಂತಂದ್ರೆ ಇದು ಧರ್ಮ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಯಿಂದ ನಿರ್ಮಿತ ಆದಂಥದ್ದಲ್ಲ, ಯಾವ ಋಷಿ ಮುನಿಗಳು ನಿರ್ಮಿತದ್ದಲ್ಲ. ಇದು ಪೂರ್ತಿಯಾಗಿ ಒಂದು ಸರ್ವಾಂಗೀಣವಾಗಿ ಎಲ್ಲರ ವಿಚಾರ ತೆಗೆದುಕೊಂಡು ಬರುವಂಥದ್ದು, ಬದುಕಿಗೆ ಅನುಕೂಲ ಸಿಂಧು ಆದಂಥದ್ದು, ಮತ್ತು ಬದುಕಿನ ನೆಮ್ಮದಿ ಇಟ್ಕೊಂಡು ಹೋಗುವಂಥದ್ದಪ್ಪ ಇದು ಸಂದೇಶ ಕೊಡುವಂಥದ್ದು ಅಂತ ಅಂತೀರಿ. ಭಾವನೆ ಅಂದ್ರೆ ಅವರ ಕಲ್ಪನೆಯಿಂದ ಕೊಟ್ಟದ್ದಲ್ಲ, ತಮ್ಮ ಅನುಭವದಲ್ಲಿ ಕಂಡಂತ ಬದುಕಿನಲ್ಲಿ ಓರೆಕೋರೆಗಳನ್ನ ತಮ್ಮ ಅನುಭವದಲ್ಲಿ ತಮ್ಮ ಬದುಕಿನ ಅನುಭವದಲ್ಲಿ ಕಂಡಂತ ಕಷ್ಟ ಕಾರ್ಪಣ್ಯಗಳು ಸುಖ ದುಃಖಗಳು ಯಾವ ರೀತಿ ಬರ್ತಾವು, ಯಾವ ರೀತಿ ನಾವು ಅವನ್ನ ತಾಳ್ಕೋಬೇಕು ಅನ್ನೋದನ್ನು ತಮ್ಮ ಅನುಭವದಿಂದ ಹೇಳಿದಂಥ ಮಾತುಗಳನ್ನ ಅದಕ್ಕೆ ಹೇಳ್ತಾರಲ್ಲ. ಯಾವ ವೇದಗಳಾದರೂ ಸಹಿತ ಯಾವ ಒಂದು ವ್ಯಕ್ತಿಯಿಂದ ತಯಾರಾದದ್ದಲ್ಲ, ಆದ್ರೆ ಋಷಿ ಅಂತಾರೋ ಅನ್ನಲಿ, ಆದ್ರೆ ಋಷಿ ಅಂದರೆ ನಾವು ಒಬ್ಬ ಅನುಭವಿಕ ಮನುಷ್ಯ, ಅವ್ರು ಹೇಳಿದಂಥ ಮಾತುಗಳನ್ನು ನಾವಿವತ್ತು ಅವುಗಳಿಗೆ ಅಪೌರುಷಿ ಅಂತಂದ್ರೆ ಅಂದ್ರೆ ವ್ಯಕ್ತಿಯಿಂದ ನಿರ್ಮಿತ ಅದು ಅಲ್ಲ ಅಲ್ಲ. ಆದರೆ ಇವತ್ತು ಇದನ್ನು ಹಿಂದುತ್ವವನ್ನು ಒಂದು ಕೇವಲ ಕೆಲವೇ ಕೆಲವು ಜನರಿಗೆ ಅನ್ವಯಿಸ್ಕೊಂಡು ಹೇಳುವಂಥ ಒಂದು ಸಿದ್ಧಾಂತ ಮಾಡಿಕೊಂಡು ಇದನ್ನು ಒಂದು ಇವತ್ತು
ಏನಪ್ಪ ಅಂದ್ರೆ ಒಂದು ಅಶಾಂತಿ ಕಾರಣ ಆಗುವಂತ ಒಂದು ಕೆಲವೊಂದು ಏನಪ್ಪ ಅಂದ್ರೆ ಸಂಘಟನೆಗಳು ಈ ಹಿಂದೂ ತಮಗೆ ಬೇಕಾದಾಗ ವಾದ ಮಾಡ್ತಾ ಇದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಈ ವಿಷಯದಲ್ಲಿ? ಇದು ಮೂಲ ಕಾರಣ ಅಂದ್ರೆ ಬೇಸಿಕ 16ನೇ ಶತಮಾನದಾಗ ಪಾಶ್ಚಿಮಾತ್ಯ ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ವ್ಯಾಪಾರಕ್ಕೆ ಬಂದು ಭಾರತದ ಅಧಿಕಾರ ಸೂತ್ರವನ್ನು ಕೈಯಾಗಿ ಹಿಡಿದರಲ್ರಿ, ಅವರ ನಮ್ಮ ಸಂಪತ್ತನ್ನು ಅಥವಾ ಸಂಪತ್ತನ್ನು ದೋಚಿದ್ರೆ ನಮಗೇನು ದುಃಖ ಆಗ್ತಿರ್ಕಿಲ್ಲ ನಾ, ಯಾಕಂದರೆ ಸಂಪತ್ತನ್ನು ಭಾಳಷ್ಟು ದೋಚಿದಾರು, ಇದನ್ನು ಮಾಡಿದಾರು, ಅದು ಅದು ನಮಗೆ ಭಾಳ ದೊಡ್ಡ ದುಃಖ ಅಲ್ಲ. ಆದರೆ ಅವ್ರು ಒಂದು ಏನು ಮಾಡಿದ್ರು ಅಂತಂದರೆ ನಮ್ಮ ಮೌಲ್ಯಗಳಿಗೆ ಚ್ಯುತಿ ತಂದರು. ಇದನ್ನು ಗಾಂಧೀಜಿಯವ್ರು ಹೇಳೋದು. ಗಾಂಧೀಜಿಯವರ ಸ್ವಾತಂತ್ರ್ಯ ಚಳವಳಿ ಅಂದ್ರೆ ನಮಗೆ ಅಧಿಕಾರ ಕೊಡ್ರಿ ಅಂತ ಬಿಡ್ತಾರ್ತಿರ್ಕಿಲ್ಲ, ನಾವ ಅವ್ರನ್ನಾದ್ರೂ ಸಹಿತ ಒಳ್ಕೊಳ್ತಿದ್ರು ಅವ್ರು. ಯಾರು ಬ್ರಿಟಿಷರ್, ನೀವಾದರೂ ಸಹಿತ ಇದೇನು ಆಧುನಿಕ ನಿಮ್ಮ ವಿಧಾನ ಇದೆ, ಆಧುನಿಕ ಪದ್ಧತಿ ಇದೆ ಅಥವಾ ಜಾಗತೀಕರಣ ಏನಿದೆ ಇದ್ರ ಬೆನ್ನತ್ತಿ ನಿಮ್ಮ ಜೀವನ ಆದರೂ ಸುಖಕರ ಅಲ್ಲ, ಕಷ್ಟಕರ ಆಕೈತಿ, ಅದನ್ನು ಬಿಡ್ರಿ. ಯಾಕಂದ್ರೆ ಸ್ವರಾಜ್ಯ ಅನ್ನೋದ ಮನುಷ್ಯನ ಒಳಗನೇ ನಾವು ತಗೋಬೇಕು, ಸ್ವರಾಜ್ಯ ಸ್ವತಂತ್ರ ಇರಬೇಕು ಮನುಷ್ಯ ಅನ್ನುವಂಥ ನಿಟ್ಟಿನೊಳಗಿತ್ತು. ಆ ಒಂದು ಪ್ರಭಾವದಿಂದ ಪಾಶ್ಚಿಮಾತ್ಯ ಶಿಕ್ಷಣ ಪಡೆದಂಥ ನಮ್ಮಲ್ಲಿ 18ನೇ ಶತಮಾನದ ಬುದ್ಧಿಜೀವಿಗಳು, ಹಿಂದೂಗಳು ಇರ್ಬೋದು ಅಥವಾ ಮತ್ತೆ ಇನ್ಯಾರ್ದು ಇರ್ಬೋದು, ಅವರು ಆ ಎಲ್ಲ ಬುದ್ಧಿಜೀವಿಗಳು ಪಡೆದದ್ದು ಪಾಶ್ಚಿಮಾತ್ಯ ಶಿಕ್ಷಣ. ಯಾಕಂದ್ರೆ ಆ ಶಿಕ್ಷಣ ಪಡೀಲಿಲ್ಲ ಅಂದ್ರೆ ಇವರೇನು ನಮ್ಮನ್ನು ಆಳಕ್ಕೆ ಬಂದಿದ್ದಿರಲ್ಲ, ಅವರು ವ್ಯಾಪಾರಕ್ಕಾಗಿ ಬಂದವ್ರ, ಅವ್ರ ಮುಂದೆ ನಾವು ಕೀಳಾಗ್ತು ಅನ್ನುವಂಥ ಒಂದು ಕೀಳರಮೆಯಿಂದ ಆ ಶಿಕ್ಷಣದ ಪ್ರಭಾವದಿಂದ ಅವರು ಟೈಪ್ ನಾವು ಒಂದು ಮತಧರ್ಮ ಅಂತ ಹೇಳಿದ್ ನಾವು ಅದನ್ನು ಬೆಂಬಲಿಸುವಂತು, ನಾವು ಅದನ್ನು ಉಳಿಸ್ತೂ, ನಾವು ಅದರ ರಕ್ಷಕರ ಅನ್ನುವಂಥ ರೀತಿ ಮಾತಾಡ್ತಿದ್ದಾರೆ. ಹಿಂದೂ ಧರ್ಮಕ್ಕೆ ಯಾರ ರಕ್ಷಕರ ಅವಶ್ಯಕತೆಯೂ ಇಲ್ಲ. ಅಂದರೆ ಇವತ್ತು ಈ RSS ಆಗಿರ್ಬೋದು ಅಥವಾ BJP-ಗರಾಗಿರ್ಬೋದು ಈ ಒಂದು ಹಿಂದುತ್ವವಾದವನ್ನು ಹಿಂದುತ್ವ ಇಟ್ಕೊಂಡು ಇವತ್ತು ಈ ಕಳೆದ 10 ವರ್ಷದಿಂದ ನೋಡ್ತಾ ಬಂದಿದ್ದೆ ನಾವು, ಇವರು ಹಿಂದುತ್ವವಾದಕ್ಕೆ ನೀವು ಹೇಳುವಂಥ ಹಿಂದುತ್ವಕ್ಕೆ ಭಾಳ ಅಂತರ ಐತೆ ಅಂತ ಹೇಳ್ತಾರೆ. ಹೌದು ಅಂತರಲ್ರಿ, ಅದು ಇದ್ದದ್ದು ಫ್ಯಾಕ್ಟ್ನೇ ಐತೆ. ಯಾಕಂದ್ರೆ ಅವ್ರು RSS ಅವರಾದ್ರು ನಾವು ಹಿಂದೂ ಧರ್ಮದ ರಕ್ಷಕರ ಅಂತ ಹೇಳಿ ಅಧಿಕೃತವಾಗಿ ಹೇಳಂಗಿಲ್ಲ. ಅವ್ರು ಸಮಾಜ ಸೇವಕರು, ಅವರು RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಸೋಷಿಯಲ್ ವರ್ಕರ್. ಅವರು ಸೋಷಿಯಲ್ ವರ್ಕ್ ಮಾಡೋಕ್ಕೆ ಯಾರ್ದು ತಪ್ಪಿಲ್ಲ, ಅವರು ಮಾಡಲಿ ಮತ್ತಾರು ಮಾಡಲಿ ನಾನು ಮಾಡಲಿ ನೀವು ಮಾಡಿ, ಆದರೆ ಅದನ್ನ ಒತ್ತು ಕೊಟ್ಟು ಕೇವಲ ಹಿಂದುತ್ವನ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ, ಅದು ಸೇವಕರ ಧ್ವನಿ ಇಲ್ಲ, ಅಲ್ಲೇ ಆಳುವವರ ಧ್ವನಿ ಆಗ್ಲಿಕ್ಕಲ್ಲ. ಅದು ಅದನ್ನ ಹೇಳ್ತಾ ಇದ್ದ ಧರ್ಮ ಅಪಮೌಲ್ಯ ಎಲ್ಲಿ ಆಗ್ತೈತೆ ಅಂತಂದ್ರೆ ನಾವು ನಮ್ಮ ಉದ್ದೇಶಕ್ಕಾಗಿ ಅದನ್ನು ಬಳಸ್ಕೊಳಕತ್ತು ಅಂತಂದ್ರೆ ಧರ್ಮ ಆಗಲಿ ಅಥವಾ ಇನ್ಯಾವುದೇ ಒಳ್ಳೆಯ ವಿಷಯವನ್ನು ನಮ್ಮದೊಂದು ಹಿತಾಸಕ್ತಿಗಾಗಿ ಸ್ವಾರ್ಥಕ್ಕಾಗಿ ಏನೇ ಬಳಸ್ಕೊಳಕ್ಕಾದ್ವು ಅಂತಂದ್ರೆ ಅದು ಅಪಮೌಲ್ಯಗೊಳ್ಳಕ್ಕೆ ಚಾಲು ಆಗ್ತೈತಿ ಅಲ್ಲಿ ಗಲಿಬಿಲಿ. ಯಾಕಂದ್ರೆ ನಮ್ಮ ಇವತ್ತಿನ ಪೀಳಿಗೆ ಏನೈತಿ, ಇತಿಹಾಸದ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟಿಲ್ಲ. ಇತಿಹಾಸ ಸರಿ ಹೆಂಗೈತೆ ಅಂದ್ರೆ ನಮ್ಮ ಇತಿಹಾಸ ಆಧುನಿಕ, ಈಗೇನು ಬ್ರಿಟಿಷರು ನಮ್ಮನ್ನು ಆಳಿದ್ರಿ 300 ವರ್ಷ, ಆ ಪಾಶ್ಚಾತ್ಯ ಕಲ್ಚರ್ ಏನೈತೆ ನಮ್ಮಲ್ಲಿ ಅದ ಶ್ರೇಷ್ಠವಾದ ಜಗತ್ತಾಗ, ಅದನ್ನು ಬಿಟ್ಟರೆ ನಮ್ಮ ಹಿಂದೂ ಒಳಗಿರುವಂಥ ಪದ್ಧತಿಗಳ ಆಚಾರ ವಿಚಾರಗಳು ಎಲ್ಲ ಇವು ಹಳ್ಳಿ ಹೋಗಿರುವಂಥವ, ಇವ ಎಜುಕೇಟೆಡ್ ಬಂದು ಇರುವಂಥವು ಅಲ್ಲ ಅನ್ನುವಂಥ ಒಂದು ಭಾವನೆಯನ್ನು ಮೂಡಿಸಿಬಿಟ್ರೆ ಅವ್ರ ಪುಣ್ಯಾತ್ಮಗಳು. ಆದರೆ ದುಡ್ಡಿನಿಂದ ಅಷ್ಟನ್ನು ನಮ್ಮನ್ನು ಬಡವು ಮಾಡಿದ್ರೆ ನಾವು ಎಲ್ಲೇ ಸಾಲ ತರಬಹುದಾಗಿತ್ತು. ನಮ್ಮನ್ನು ಸಂಸ್ಕೃತಿ ಇದ್ದ ಅವರ ಹಿಂದೆ ತಳಿದಾರೆ. ಇವತ್ತು RSS ಅಥವಾ ಇನ್ಯಾರೇ ಹಿಂದೂ ಸಂಘಟನೆಗಳು ಅದಾರ ಅಂತಂದ್ರೆ ಅವರಾದರೂ ಸಹಿತ ಇವತ್ತು ಅವ್ರ ಬದುಕು ಗಾಂಧೀಜಿ ಹಾಕಿಕೊಟ್ಟಂಥ ಸರಳತೆ ಬದುಕಿನ ಮ್ಯಾಗಿಲ್ಲ. ಅವ್ರಿಗೆ ಬದುಕು ರೀತಿ ಪಾಶ್ಚಿಮಾತ್ಯರದ್ದು ಬೇಕು, ವಿಚಾರ ಸರಣಿ ಪಾಶ್ಚಾತ್ಯ ಬೇಕು. ಆದರೆ ಬಾಯಲ್ಲಿ ನಾವು ಹೇಳೋದೆಲ್ಲ ನಮ್ಮ ಹಿಂದೂ ಆಗ್ತದ್ರೆ ನಮ್ಮ ಹಿಂದೂ ಫಿಲಾಸಫಿ. ಅದಕ್ಕೆ ಇಂಡಿ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರಂತ, ನೀವು ಭಾಳ ದೂರ ಹೋಗೋದು ಜರುತ್ತಿಲ್ಲ, ನೀವು ಪರಿಸರದಾಗ ಸಿಗುವ ವಸ್ತುವಿನಿಂದ ನಿಮ್ಮ ಸರಳ ಜೀವನ ಕಟ್ಕೋಬೇಕು. ನಿಮ್ಮ ಪರಿಸರದಾಗ ಏನೈತಿ, ನಿಮ್ಮ ಕೈಗೆ ನಿಲ್ಕೋ ಅಷ್ಟ ಕಾಲಿಗೆ ನಿಲ್ಕೋ ಅಷ್ಟ ಅಷ್ಟು ನೀವು ತಿರುಗಾಡಬೇಕು ಅಥವಾ ಅಷ್ಟು ನೀವು ಹರು ಹಂಚ್ಕೊಳ್ರಿ. ಭಾಳ ನೀವು ನಿಮ್ಮಲ್ಲಿ ನೀವು ಸ್ವಾತಂತ್ರ್ಯವನ್ನು ನಿಮ್ಮ ಆತ್ಮದೊಳಗೆ ನೀವು ನಿಮ್ಮ ಸ್ವರಾಜ್ಯವನ್ನು ನೀವು ಕಂಡುಕೋರಿ ಅನ್ನುವಂಥ ಮಾತನ್ನು ಇವತ್ತು ನಾವು ಹಿಂದೂ ಧರ್ಮನ ನಾವು ಕಾಯ್ತು ಅನ್ನೋದು ಭಾಳ ದೊಡ್ಡ ವ್ಯಕ್ತಿ. ಯಾಕಂದ್ರೆ ಅಷ್ಟು ಅಬಲ ಧರ್ಮ ಅಲ್ಲ ನನ್ನ ದೃಷ್ಟಿಯೊಳಗೆ ಹಿಂದೂ ಅನ್ನೋ ಫಿಲಾಸಫಿ ಏನೇ ಧರ್ಮ ಅಲ್ಲ. ನೀವು ಹೇಳುವಂಥದ್ದು ಇವತ್ತು ಒಂದು ಯಾವ ಸಂಘಟನೆ ಇರಲಿ, BJP ಇರುವಂಥದ್ದು, RSS ಇರಲಿ, ಅದಕ್ಕೆ ಸಂಬಂಧ ಯಾವ ಸಂಘ ಪರಿವಾರದ ಇರಲಿ, ಅವ್ರು ಹೇಳೋದಕ್ಕೆ ಭಾಳ ಅಂತರ ಅದ. ಅದು ಮೂಲತಃ ಹಿಂದೂ ಧರ್ಮ ಅಲ್ಲ, ಹಾಂ ಇದು ಜೀವನ ಪದ್ಧತಿ ಅಂತವ್ರು ನೀವು ಖಚಿತ ಇದ್ದಾರೆ. ಇನ್ನೊಂದು ಇತ್ತೀಚೆಗೆ ಎಲ್ಲ ಡೆವಲಪ್ ಆಗ್ಲಿಕ್ಕೆ ಈ ಒಂದು ಈ ನೀವು ಹಿಂದುತ್ವದ ಏನು ಹಿಂದೂ ವಾದ ಮಾಡ್ತಾ ಇದ್ದೀರಿ ಅಥವಾ ಒಂದು ಜೀವನ ಶೈಲಿ ಜೀವನದ ಒಂದು ಏನಪ್ಪ ಅಂತಂದ್ರೆ ಅತಿ ಮುಖ್ಯವಾದಂಥ ವಸ್ತು ಏನು ಧರ್ಮದ ಬಗ್ಗೆ ಮಾತಾಡ್ತಿದ್ರಿ, ಇವತ್ತಿನ ಆಧುನಿಕತೆಗೂ ನೀವು ಹೇಳುತ್ತಿರುವಂಥ ಹಿಂದುತ್ವಕ್ಕೂ ಅಥವಾ ಹಿಂದೂ ಧರ್ಮ ಹಿಂದುತ್ವ ಅನ್ನೋದಲ್ಲ, ಹಿಂದುತ್ವ ಮಾತು ಬೇರೆ ಬಿಟ್ಟಿದ್ದು ಈ ಒಂದು ವ್ಯಾಖ್ಯಾನಕ್ಕೆ ಈ ಇವತ್ತಿನ ಆಧುನಿಕತೆಯ ಡೆವಲಪ್ಮೆಂಟ್ ಏನಾಗಿದೆಲ್ಲ ಇದು ಸಹಜವಾಗಿ ಎಷ್ಟು ಮಟ್ಟಿ ಪ್ರಭಾವ ಆಗ್ಬೋದು ಅದ್ರ ಮೇಲೆ ನಮ್ಮ ಹಿಂದೂ ನೀವೇನು ವಾದ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ಆಧುನಿಕ ಜೀವನ ಪದ್ಧತಿ ಅದು ಆಧುನಿಕತೆ ನೀವು ಹಿಂದೂ ಅಂದ್ರೆ ಬೇಕಾದ್ರೆ ಅದಕ್ಕೆ ಅದು ಎಷ್ಟು ಮಟ್ಟಿಗೆ ಇದು ಪ್ರಭಾವ ಮಾಡ್ಬೋದು ಅಂತ. ಹಾಂ ಯಾಕಂದ್ರೆ ನಾವು ಈ ಪ್ರಭಾವವನ್ನು ಶಬ್ದ ನೀವು ಎತ್ತಿದಾಗ ಹಿಂದೂ ಧರ್ಮವನ್ನು ಜಗತ್ತಿನ ತುಂಬ ಈ
ಮತೀಯವಾದಿಗಳು ಮತವಾದಿಗಳು ಅಥವಾ ತಮ್ಮ ತಮ್ಮ ಹಿತಾಸಕ್ತಿಗೆ ಸಂಪತ್ತಿಗಾಗಿ ಅಧಿಕಾರ ದಾಹಕ್ಕಾಗಿ ಬಹಳಷ್ಟು ಜನ ಹೋರಾಟಗಾರರ ಬಡದಾಟಗಾರರ ಬಂದು ಬಂದು ಬೇರೆ ಬೇರೆ ದೇಶ ಬೇರೆ ಜಗತ್ತಿನ ಬೇರೆ ಬೇರೆ ಮೂಲೆಯಿಂದ ಬಂದು ಇದರ ಮೇಲೆ ಆಕ್ರಮಣ ಮಾಡಿದ್ದಾರೆ. ಹೆಂಗೆ ಒಂದು ಸಮುದ್ರಕ್ಕೆ ಎಲ್ಲ ನದಿಗಳು ಸೇರ್ತಾವೆ ಹಂಗೆ ಜೀವ ನಮ್ಮಲ್ಲಿ ಒಂದು ಹಿಂದೂ ಜೀವನ ವಿಧಾನದಾಗ ಅಥವಾ ಹಿಂದೂ ಒಂದು ಕಲ್ಪನೆ ಒಳಗೆ ಹೆಂಗೈತಂದ್ರೆ ಅದು ಸಮುದ್ರ ಇದ್ದಂಗೆ ಆಕ್ರಮಣಕಾರ ಯಾರ ಬರಲಿ ಯಾರ ಏನೇ ಮಾಡಲಿ ಅದು ಕೆಲವು ಸಮಯ ತನಕ ಅದು ನಮಗೆ ಏನಪ್ಪ ಇವರು ನಮ್ಮನ್ನ ತಗೊಂಡು ಅಂದ್ರೆ ಅದನ್ನು ಮುಕ್ ಮಾಡ್ತಾರೋ ಅಥವಾ ಅದರದ ಅಮುಕ್ಕಿ ಮಾಡ್ತಾರೋ ಅನ್ನೋಂಥ ಸಂದರ್ಭ ಬಂದರೂ ಸಹಿತ ಇಲ್ಲೊಂದು ಅರಿಗಿಸ್ಕೊಳ್ಳುವಂಥ ಕೆಪ್ಯಾಸಿಟಿ ಏನನ್ನೊಂದು ಐತೆ ಬೇರೆ ಮತಧರ್ಮಗಳು ಬಂದರೂ ಸಹಿತವು ಅವು ಕೆಲವು ದಿನ ಒಂದು ಗಂಗಾ ನದಿ ಇರ್ತದೆ ಪ್ರವಾಹ ಹೋಗ್ತಿರ್ತದೆ ಇನ್ನೊಂದು ನದಿ ಬಂದು ಕೂಡ್ತದೆ ಕೂಡಿದ ಕೆಲವು ಹಂತದವರೆಗೆ ಮಾತ್ರ ಬೇರೆ ಬೇರೆ ರೀತಿ ಕಾಣ್ತಾರೆ. ಏನಾಗ್ತದಪ್ಪ ಅಂದ್ರೆ ಹಿಂದೂ ಧರ್ಮದಲ್ಲಿ ನಾವು ಈ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅನ್ನಬೇಕಾದ್ರೆ ಹಿಂದೂ ಸಂಸ್ಕೃತಿ ಏನೈತಂದ್ರೆ ಯಾರು ಮಾಡ್ಕೊಳ್ತದ ವಸ್ತ್ರ ತಗೊಂಡ ತನ್ನದ ಬಂದವಂಗೆ ಹೋಗ್ತದ ಅಂತ ಅದಕ್ಕೆ ರಾಮನೂರು ಲೊಯ್ಯ ಒಂದು ಅದಕ್ಕೆ ಉದಾಹರಣೆ ಕೊಡ್ತಾರೆ ಏನತ್ತಂದ್ರೆ ದಿಲ್ಲಿ ಮೇಲೆ ಹಾಕಿ ಹಿಂದೂಸ್ತಾನದ ಹಿಂದೂ ಅಂದ್ರೆ ಭಾರತ ಮಾತೆ ಹೆಂಗತ್ತಂದ್ರೆ ಎಂಥ ಆಕ್ರಮಣಕಾರ ಬಂದಂದ್ರೂ ಸಹಿತ ಅವನು ಅವನ್ನ ಎದುರಿಗೆ ಅವನು ವಿರೋಧ ಮಾಡದ ತಲೆ ಮ್ಯಾ ಕೈ ಅಡಿಸಿ ಅವನು ಸಮಾಧಾನ ಮಾಡಿ ತಾಯಿ ರೀತಿ ಅವನು ತನ್ನ ಮಡಿಲಿಗೆ ತಗೋತಾಳೆ ಹೊರತಾಗಿ ಅವನ್ನ ನಾಶ ಮಾಡೋ ಪ್ರವೃತ್ತಿಗೆ ಹೋಗಂಗಿಲ್ಲ. ಇದು ಹಿಂದೂ ಧರ್ಮಕ್ಕಿರುವಂಥ ಸಮಗ್ರತೆ ನೋಟ. ರಾಮನವ್ರ ಲೊಯ್ಯ ಇದನ್ನ ಒಂದು ಅವರ ರಾಮ ಮತ್ತು ಶಿವ ಕೃಷ್ಣ ಅಂತೇಳಿ ಒಂದು ಬುಕ್ ಬರ್ತೈತಿ. ಭಾಳ ದೊಡ್ಡ ಫಿಲಾಸಫಿಕಲಿ ಇತರ ಮೇಲೆ ಒಂದು ವಿಸ್ತಾರದ ಮೇಲೆ ಅವ್ರು ಚರ್ಚೆ ಮಾಡೋದಾಗ ಏನು ಹೇಳ್ತಾರಂದ್ರೆ ಜಗತ್ತಿನ ತುಂಬ ಎಲ್ಲ ಆಕ್ರಮಣಕಾರರು ಭಾರತದ ಮೇಲೆ ಅಥವಾ ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡಕ್ಕೆ ಬಂದವ್ರನ್ನ ಬಂದಾರೆ. ಕೆಲವು ಮಂದಿ ಇಲ್ಲಿ ಒಳ್ಳೆಯದನ್ನು ಮಾಡಿದಾರೆ, ಭಾಳಷ್ಟು ಜನ ಕೆಟ್ಟು ಮಾಡಿದ್ದಾರೆ. ಆದರೂ ಅವ್ರನ್ನೆಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಿ ಅವ್ರ ಆಕ್ರಮಣಕಾರನ ತಲೆ ಮೇಲೆ ಕೈ ಆಡಿಸ್ಕರಿಂದ ತನ್ನ ಮಡಿಲಿಗೆ ತಗೊಂಡಳ ಹೊರತಾಗಿ ಅವನು ಕುತ್ತಿಗೆ ಹೆಚ್ಚಿ ಕೊಲ್ಲುವಂಥ ಪ್ರಶ್ನೆ ಅಥವಾ ನೀ ನಮ್ಮ ಅಲ್ಲ ಅಂತೇಳಿ ಒಳಗೆ ಹೋಗಿರಲಿಲ್ಲ. ಆವಾಗ ಅವ ಬೆಕ್ಕಿನ ಟೈಪ ಹಿಂದೂ ಧರ್ಮದಲ್ಲಿ ಒಳ್ಳೆಯದನ್ನು ಕಂಡುಕೊಂಡ ಇದು ಇದರಂಥ ಧರ್ಮಿ ಅಂದ್ರೆ ಈ ಭಾವನೆ ಒಳಗೆ ಲೋಯ್ಯ ಅವ್ರು ಹೇಳ್ತಾರೆ. ಹಂಗೆ ಇದಕ್ಕೊಂದು ವಿಶಾಲ ಐತೆ. ಸನಾತನ ಯಾಕಿದತ್ತಂದ್ರೆ ನಿರಂತರವಾಗಿ ಯಾಕೈತಿ ಈ ಧರ್ಮ ಚ್ಯುತಿ ಇಲ್ಲದತ್ತಂದ್ರೆ ಇದರದ್ದು ಈ ಒಂದು ಈ ಒಳಗೊಳ್ಳುವಿಕೆ ಏನೈತಲ್ಲ ವಿಶ್ವದ ಎಲ್ಲ ಮತ ಎಲ್ಲ ಯಾವನ್ನೂ ವಿರೋಧ ಮಾಡೋಂಗಿಲ್ಲ. ಈ ಒಳಗೊಳ್ಳುವಿಕೆ ಇದರದ್ದು ಒಂದು ರೂಢಿಗತವಾದಂಥ ಒಂದು ಪದ್ಧತಿ ನಮ್ಮ ಹಿಂದೂ ಫಿಲಾಸಫಿದ್ದ. ಅದಕ್ಕೆ ಇದನ್ನು ಯಾರೂ ಚ್ಯುತಿ ಮಾಡೋಂಗಿಲ್ಲ, ಇದಕ್ಕೆ ಯಾರೂ ರಕ್ಷಣೆ ಮಾಡೋದು ಅವಶ್ಯಕತೆನೇ ಇಲ್ಲ ನನ್ನ ದೃಷ್ಟಿಯೊಳಗೆ. ಅಂದ್ರೆ ಇವತ್ತು ನಾವು ರಕ್ಷಣೆ ಮಾಡ್ತೀನಿ ಅನ್ನುವಂಥ ಜನ ತಮ್ಮ ಲಾಭಕ್ಕಾಗಿ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ತಮ್ಮ ಹಿತಾಸಕ್ತಿ ಅಥವಾ ಅವ್ರಿಗೆ ತಿಳಿದ ಮಟ್ಟಿಗೆ ಈಗ ಆಣಿನ ಕುಡ್ರು ನೋಡ್ತಾರೆ. ಅದು ಕಂಬದ ಗತಿ ಐತೆ ಅಂತ ಒಬ್ರು ಅಂತಾರು, ಕಿವಿ ಗತಿ ಐತೆ ಅಂತ ಮರದ ಗತಿ ಐತೆ ಅಂತಾರೆ, ಕಿವಿ ಮುಟ್ಟಿದವ್ರು. ಹಂಗೆ ಅವ್ರ ತಪ್ಪ ಅಥವಾ ಅವ್ರ ಸರಿ ಅನ್ನಂಗಿಲ್ಲ, ಅವ್ರಿಗೆ ಎಷ್ಟು ನಿಲುಕ್ತೈತಿ ಅವ್ರ ತಿಳುವಳಿಕೆ ಮಾಡ್ಕೊಂಡು ನಾವು ಇದರ ರಕ್ಷಕರ್ಪ ಅಂತ ಅವ್ರು ಆ ಭಾವನೆಯಲ್ಲಿ ಹೋರಾಡ್ತಿರ್ಬೇಕು ಅಥವಾ ಕೆಲಸ ಮಾಡ್ತಿರ್ಬೇಕು. ಅವ್ರ ಸಮಾಜ ಸೇವೆಗೆ ನಮ್ಮದು ಅಡ್ಡಿ ಇಲ್ಲ. ಆದರೆ ಇದನ್ನು ಯಾರೂ ರಕ್ಷಣೆ ಮಾಡ್ತಾನು ಅಥವಾ ರಕ್ಷಕರ ಅನ್ನುವಂಥ ಆ ಕೆಳಮಟ್ಟಕ್ಕೆ ನಮ್ಮ ಹಿಂದೂ ಜೀವನ ಪದ್ಧತಿ ಅಥವಾ ಹಿಂದೂ ಧರ್ಮ ಬಂದಿಲ್ಲ ಅಂತೇಳಿ ನಂದು ಖಚಿತವಾದ ಅಭಿಪ್ರಾಯ. ಯಾಕಂದ್ರೆ ಅದು ಯಾರನ್ನೂ ಕೈ ಹಿಡಿಸಿಕೊಳ್ಳೋದಂಥ ಧರ್ಮ ಇವತ್ತು ಯಾವ್ದಾರ ವಿಶ್ವದಾಗ ಇತ್ತಂತಂದ್ರೆ ಎಲ್ಲನೂ ಒಳಗೊಂಡ. ಇವತ್ತು ಕ್ರಿಶ್ಚಿಯನ್ ಧರ್ಮನೂ ತಗೊಂಡು ಅಥವಾ ಇಸ್ಲಾಮನ್ನು ತಗೊಂಡು ಅಥವಾ ಇನ್ನುಳಿದ ಬೇರೆ ಬೇರೆ ಎಲ್ಲ ಧರ್ಮಗಳನ್ನು ಯಾವುದನ್ನು ಪಾರ್ಸಿ ಯಾರನ್ನೂ ವಿರೋಧ, ಬುದ್ಧ ಧರ್ಮ ಜೈನ ಧರ್ಮ ಯಾರನ್ನೂ ವಿರೋಧ ಮಾಡೋಂಗಿಲ್ಲ. ವಿರೋಧ ಮಾಡಿದ ಅವು ಒಂದು ಕೌಲು ದಾರಿಗಳು. ಯಾಕಂದ್ರೆ ಪರಮ ಸತ್ಯವನ್ನು ಧರ್ಮದ ಮೇಲು ಉದ್ದೇಶ ತಂದ್ರೆ ಜೀವನ ವಿಧಾನದಾಗ ಅವ್ರ ಜೀವನ ಮನುಷ್ಯನಿಗೆ ಜೀವನವನ್ನು ಕ್ರಮವನ್ನು ಹೇಳಿಕೊಡೋದ್ರ ಜೊತೆಗೆ ಕೊನೆಯ ಉದ್ದೇಶ ಏನಂತಂದ್ರೆ ಸತ್ಯದ ದಾರಿಯನ್ನು ತೋರಿಸುವುದು. ಯಾವುದು ಸತ್ಯ? ಯಾಕಂದ್ರೆ ಗಾಂಧೀಜಿಯವ್ರು ಏನು ಹೇಳ್ತಾರಂತಂದ್ರೆ ದೇವರೇ ಸತ್ಯ ಇದ್ದ ಒಂದು ಒಂದೇ ಶಬ್ದದೊಳಗೆ ಅವರು ಉಲ್ಟ ಮಾಡಿ ಸತ್ಯವೇ ದೇವರು ಅಂತೇಳಿ ಪ್ರತಿಪಾದನೆ ಮಾಡಿದ್ದಾರೆ ಜಗತ್ತಿನಿಗೆ. ಮೊದಲನೇ ವ್ಯಕ್ತಿ ಅವರು ದೇವರೇ ಸತ್ಯ ಅಂತ ಅಲ್ಲಿ ತನಕ ಜಗತ್ತ ಕೈ ಎತ್ತಿ ಹೇಳೋದ್ನಾಗ ಸತ್ಯವೇ ದೇವರು ಅಂತ ಹೇಳಿದಂಥ ಅತ್ಯಂತ ಸನಾತನ ಸಂಸ್ಕೃತಿಯ ಹಿಂದೂ ಧರ್ಮದ ಪ್ರತಿಪಾದಕರು ಯಾರು ಇದ್ದಾರೆ? ಮಹಾತ್ಮ ಗಾಂಧಿ ಅಂತ ನಾನು ಹೇಳ್ತೇನೆ. ಅಂದ್ರೆ ಈಗ ಇನ್ನೂ ಸನಾತನ ಹೆಸರ ಮೇಲೆ ಒಂದೇನು ಇವತ್ತು ನೀವು ಅದನ್ನು ಉಪಯೋಗ ಮಾಡಿಕೊಂಡು ಇವತ್ತಿನ ಹಿಂಸೆಗೆ ಮತ್ತೆ ಅದಕ್ಕೂ ಅಶಾಂತಿಗೆ ಕಾರಣ ಆಗುವಂಥದ್ದು ಈ ಸನಾತನ ಆ ಗಾಂಧೀಜಿಯವ್ರ ಸನಾತನ ಅಲ್ಲ. ಸನಾತನ ಅನ್ನೋದು ಶ್ರೇಷ್ಠವಾದದ್ದು. ಅದು ಒಂದೇ ಉದಾಹರಣೆ ಗಾಂಧೀಜಿಯವರು ಅಂದ್ರೆ ಅವರ ಆಧುನಿಕತೆ ಅದ, ಅದ್ರ ಜೊತೆಗೆ ಪ್ರಾಚೀನತೆ ಅದ, ಅರ್ವಾಚೀನತೆ ಅದ, ಎಲ್ಲಾನು ಕೂಡ್ಕೊಂಡು ಒಂದು ಜೀವನ ಪದ್ಧತಿ ಇದೊಂದು ಧರ್ಮ ಅನ್ನುವಂಥದ್ದಪ್ಪ ಅಂದ್ರೆ ದೊಡ್ಡದು ಮತಗಳು ಒಬ್ಬ ವ್ಯಕ್ತಿಯಿಂದ ಹುಡ್ತವೆ. ಧರ್ಮ ಅನ್ನುವಂಥದ್ದು ಒಂದು ಸಾಮೂಹಿಕವಾಗಿ ಹುಡ್ತದೆ. ಸಾಮೂಹಿಕ ಹುಟ್ಟಿ ಸಮಾಜನ ತನ್ನ ತೆಕ್ಕೆ ತೆಗೆದುಕೊಂಡು
ಬದುಕಲ್ಲಿ ತಿಳಿಸ್ಕೊಂಡು ಮುಂದೆ ಹೋಗ್ತದೆ ಪ್ರವಾಹಕ್ಕೆ. ನಿಜವಾದ ಧರ್ಮ ಯಾವ ಮತಗಳನ್ನ ಯಾವ ಧರ್ಮಗಳನ್ನ ವಿರೋಧ ಮಾಡೋದಿಲ್ಲ. ಯಾಕಂದ್ರೆ ಅವರು ಅದು ಹೇಳಲ್ರಿ, ಪರಮ ಸತ್ಯವನ್ನು ಹೋಗಾಕ ಒಂದೊಂದು ದಾರಿ ಅದು. ಇದು ಹಿಂದೂ ಧರ್ಮ ಅನ್ನೋದು ಒಂದು ರಹದಾರಿ ಇರ್ಬೋದು, ಅವನೊಂದು ಸಣ್ಣ ದಾರಿ ಇರ್ಬೋದು, ಅಲ್ಲಿ ಒಳ್ಳೇದು ಐತಿ, ಆ ಒಳ್ಳೇದನ್ನು ಸ್ವೀಕಾರ. ಅದಕ್ಕೆ ಗಾಂಧೀಜಿಯವ್ರು ಹೇಳ್ತಾರೋ ಅಥವಾ ನಮ್ಮ ಫಿಲಾಸಫಿ ಏನು ಹೇಳ್ತೈತೆ ಅಂತಂದರೆ, ಯಾವ ಧರ್ಮದ ವಿರೋಧನೂ ನಾವು ಮಾಡೋಂಗಿಲ್ಲ, ಮತ್ತು ಯಾರನ್ನೂ ನಮ್ಮ ಧರ್ಮಕ್ಕೆ ಬರೀ ಆಹ್ವಾನೂ ಮಾಡೋಂಗಿಲ್ಲ ನಾವು. ಇದು ಭಾಳ ದೊಡ್ಡ ವಿಷಯ ಹಿಂದೂ ಧರ್ಮದಲ್ಲಿ ಇರುವಂಥದ್ದು. ನಾವು ನಮ್ಮ ಧರ್ಮ ಸಣ್ಣದಾಗತ್ತೈತಿ, ನಮ್ಮ ಧರ್ಮದ ಸಂಖ್ಯೆ ಕಡಿಮೆ ಆಗತ್ತೈತಿ, ಬರೀ ಜಗತ್ತನ್ನು ನಮ್ಮದೈತೆ ಅಂತ ತಿಳ್ಕೊಂಡಾಗ ನಾವು ಯಾರನ್ನು ಕರಿಬೇಕಾಗಿತ್ತು? ಇವತ್ತು ಪಾಶ್ಚಿಮಾತ್ರಿಗೆ ಅದನ್ನು ಗಾಂಧೀಜಿಯವರು ಹೇಳಿರು, ನಾವು ವಿರೋಧ ಮಾಡೋದು ನಿಮ್ಮನ್ನಲ್ಲ, ನೀವು ಅನುಸರಿಸೋ ರೀತಿನ. ಬ್ರಿಟಿಷರಿಗೆ ಹೇಳಿದ್ದು ಗಾಂಧೀಜಿ ಇದೇ ಮಾತನ್ನು, ನೀವು ಕಷ್ಟ ಅನುಭವಿಸ್ತೀರಿ, ನೀವು ನೆಲಕ್ಕೆ ಹಚ್ಚಿ ನೆಲದ ಮೇಲೆ ಬದುಕ್ರಿ ಅಂತ ಇದನ್ನು ಮಾಡಿಬಿಟ್ರಿ. ನಿಮ್ಮ ಈಗ ಒಣ ವೈಚಾರಿಕತೆ ಏನೈತಿ, ಬರೀ ವೈಚಾರಿಕತೆ ಅಂದರೆ ಮನುಷ್ಯನ ಬದುಕಾಕೈತಿ ಅಂತ ಹೇಳ್ಕಿರೋದು, ಬದುಕು ಅಂದ್ರೆ ನೆಮ್ಮದಿ ಬದುಕು ಸಿಗ್ತೈತಿ ಅನ್ನೋದನ್ನು ಭಾಳ ತಪ್ಪೈತಿ. ಅಲ್ಲಿ ಭಾವನೆ ಭಾಳ ಮುಖ್ಯ ಐತಿ. ಪಂಚಭೂತಗಳು ಏನದಾವಲ್ಲ ಶರೀರನ, ಎಷ್ಟೇ ಮಾನವ ಇವತ್ತು ವೈಜ್ಞಾನಿಕ ಬಂದು ಹೋದ್ರೂ ಸಹಿತ ತಾನು ಹೆಂಗೆ ಈ ಭೂಮಿಗೆ ಬನ್ನಿ ಅನ್ನೋದು ಇವತ್ತಿಗೂ ಮಾನವನಿಗೆ ನಿಗೂಢ ಪ್ರಶ್ನೆಯಾಗೇ ಉಳಿದೈತಿ ಅಂದಾಗ ನಿಮ್ಮ ವೈಜ್ಞಾನಿಕ. ಅದಕ್ಕೆ ಆಲ್ಬರ್ಟ್ ಐನ್ಸ್ಟೀನ್ ಶ್ರೇಷ್ಠ ವಿಜ್ಞಾನಿ ಶ್ರೇಷ್ಠ ಮೆದುಳು ಜಗತ್ತಲ್ಲಿ ಅವರೊಂದು ಮಾತು ಹೇಳ್ತಾರೆ ಏನಂತಂದ್ರೆ, ಧರ್ಮದ ಕುರಿತು ಒಂದು ವ್ಯಾಖ್ಯಾನ ಒಬ್ಬರು ಪತ್ರಕರ್ತರು ಕೇಳಿದಾಗ ಏನು ಹೇಳ್ತಾರಂತಂದ್ರೆ, ಧರ್ಮವಿಲ್ಲದ ವಿಜ್ಞಾನ ಹೇಳವನಿದ್ದಂತೆ, ವಿಜ್ಞಾನ ಇಲ್ಲದ ಧರ್ಮ ಕುರುಡ. ಆದ್ರೆ ಧರ್ಮದ ಅಪಮೌಲ್ಯ ಹೆಂಗಾಗತ್ತಿರ್ತಾರೆ, ಕರ್ಮಗಳು ಅದರ ಜೊತೆ ಹೊಲಸಾತಿದ್ದಾರೆ. ಯಾಕಂದ್ರೆ ಅನ್ಟಚಬಿಲಿಟಿ ಆಗಲಿ, ಬಾಣವ ಮಾಡೋವರಲ್ಲಿ ಭಿನ್ನತೆಯನ್ನು ತೋರುವುದಾಗಲಿ, ಇವೆಲ್ಲ ಕರ್ಮ. ಆ ಕರ್ಮನ ಧರ್ಮದ ಮೇಲೆ ಆರೋಪ ಮಾಡಿಕೆರಿಂದ ತಮ್ಮ ತಮ್ಮ ವೃತ್ತಿಗಳನ್ನ ತಾವು ಬದುಕಾಕೆ ಹಾದಿ ಹುಡ್ಕೊಳಕ್ಕೆ ಧರ್ಮದ ಆಸರೆ ಪಡತ್ಕೆರಿಂದ ನಿಜವಾದ ಶ್ರೇಷ್ಠತೆ ಆ ಮೂಲ ವಸ್ತುವಿಗೆ ಏನೈತಿ ಅದನ್ನು ಸ್ವಲ್ಪ ಮಂಕುಗೊಳಿಸಾತಾರೆ ಇಷ್ಟೇ ಇವರು. ಅದನ್ನು ಅದನ್ನು ಇವರು ರಕ್ಷಣೆ ಮಾಡೋದು ಬೇಡ, ಅದರಷ್ಟಕ್ಕೆ ಅದು ಶ್ರೇಷ್ಠ ಐತಿ, ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ. ಇಲ್ಲ ಇಲ್ಲ, ಪ್ರಶ್ನೆ ನಾಶ ಮಾಡೋ ಪ್ರಶ್ನೆ ಇಲ್ಲ. ಅಲ್ಲಿ ಏನಾದ್ರು ಒಂದು ಇದ್ರೆ ಯಾವ್ದಾದ್ರು ಒಂದು ಪುಸ್ತಕ ಇದ್ರೆ ನೀವು ಯಾವ್ದಾರನ್ನ ಸುಡ್ಬೋದು. ನಮ್ಮಲ್ಲಿ ಯಾವ ಪುಸ್ತಕವೂ ಇದು ಧರ್ಮದ ಪಾ ಇದನ್ನು ನೀವು ಫಾಲೋ ಮಾಡ್ಬೇಕಂತೇಳಿ ಬಲನದ ಅಧಿಕಾರದ ಬಲ ಬಳಸೇ ಇಲ್ಲ ಹಿಂದೂಸ್ತಾನದೊಳಗೆ. ಇದು ಭಾಳ ಮಾತು, ಭಾಳ ನೆನಪಿಡ್ತಕ್ಕಂಥ ಮಾತು. ಇದು ಜಗತ್ತಿನ ಎಲ್ಲೇ ತಗೊಂಡ್ರು ಸಹಿತ ಎಲ್ಲ ಧರ್ಮದವರ ತಮ್ಮ ಧಾರ್ಮಿಕ ಕಟ್ಟುನಿಟ್ಟಿಗಳನ್ನ ಇವನು ಪಾಲಿಸ್ಬೇಕು ಅಂತೇಳಿ ಬಲ ಹೇರಿದ್ದಾರೆ. ನಮ್ಮಲ್ಲಿ ನಮ್ಮ ಸಂವಿಧಾನ ಒಂದೇ ಬಲ ನಮಗೆ. ಅದಕ್ಕಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧೀಜಿಯವರಾಗಲಿ, ಶ್ರೇಷ್ಠ ಚಿಂತಕರಿಂದ ಕೂಡಿದಂಥ ಸಂವಿಧಾನ ರಚನೆ ಮಾಡಿ ಯಾಕೆ ಮಾಡಿದ್ದಾರೆ ಅಂದರೆ, ಧರ್ಮದ ಸ್ಥಾನದಲ್ಲಿ ಸಂವಿಧಾನ ಇಟ್ಟಾರೆ. ಸಂವಿಧಾನ ಧರ್ಮ ವಿರೋಧಿ ಅಲ್ಲ. ವಿಶಾಲ ತಳಹದಿ ಮೇಲೆ ಹಿಂದೂ ಜೀವನ ಕ್ರಮ ಏನೈತಿ, ಇದಕ್ಕೆ ಬಾಳಿಗೆ ನೆಮ್ಮದಿ ಹೆಂಗೆ ಸಿಗ್ತೈತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ತಯಾರು ಮಾಡಿದಂಥ ಸಂವಿಧಾನ ಅದೇ ನಮ್ಮ ಧರ್ಮ ಗ್ರಂಥ. ಅದನ್ನು ರಕ್ಷಣೆ ಮಾಡಿರಿ ಅಂತ ಹೇಳ್ತು ಹೊರತಾಗಿ, ನಮಗೆ ಯಾವುದಾಗಲಿ ಮಹಾಭಾರತ ಆಗಲಿ ಭಗವದ್ಗೀತೆ ಇವನ್ನೆಲ್ಲ ನೀವು ಕಂಠಪಾಠ ಮಾಡಬೇಕು, ಪಾಲಿಸ್ಬೇಕು, ಪಾಲಿಸಲಿಲ್ಲ ಅಂದ್ರೆ ನಿಮಗೆ ಶಿಕ್ಷೆ ಐತಿ, ಈ ಯಾವುದೂ ಬಲ ನಮ್ಮಲ್ಲಿ ಇಲ್ಲ, ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಭಾಳ ವಿಶಾಲವಾದ ತಳಹದಿ ಮೇಲೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ಈಗ ಯಾರ ಇದ್ರ ಬಗ್ಗೆ ತಪ್ಪು ವ್ಯಾಖ್ಯಾನ ಮಾಡ್ತಿದ್ರು, ಅವ್ರು ಮುದ್ದಾಮಿ ಧರ್ಮನ ಚ್ಯುತಿ ಮಾಡ್ಬೇಕಂತೇಳಿ ಅವ್ರ ಭಾವನೆ ಇರಲಿಲ್ಲ ಅಂದರೂ ಸಹಿತ ಅವ್ರಿಗೆ ತಿಳುವಳಿಕೆ ಅದ ನಿಲ್ಕಿಲ್ಲ. ಯಾಕಂದ್ರೆ ಭಾಳಷ್ಟು ಮಂದಿ ನಿಲ್ಕಲಾರ್ದಕ್ಕೆ ನಮಗೆ ಏನಂದ್ರು, ಬ್ರಿಟಿಷರನ್ನ ಬಂದಾಗ ಅದರ ಮೂಡ್ರಿ ಇವರ ಹೊಳಿ ಪೂಜೆ ಮಾಡ್ತಾರೋ, ಗಿಡ ಪೂಜೆ ಮಾಡ್ತಾರೋ, ಇವತ್ತು ಹೇಳ್ತಾ ಇದ್ದಾರೆ ಜಾಗತಿಕ ವಿಶ್ವಸಂಸ್ಥೆಯೊಳಗೆ ಏನು ಮಾಡ್ತಾರೋ, ಪ್ರಕೃತಿ ಭಾಳ ಮುಖ್ಯ, ಪ್ರಕೃತಿನ ಗೌರವಿಸ್ಬೇಕು. ನಾವು ಅದನ್ನು ನಮ್ಮ ಹಿರಿಯರಿಗೆ ಸಾಲಿ ಮುಖನ ನೋಡಿದಂಥ ನಮ್ಮ ಹಿರಿಯರೆಲ್ಲ ಗೌರವಿಸ್ತಿದ್ರು. ನೀರಾಗ ಕಾಲಿಡ್ಬೇಕಾದ್ರೆ ಚಪ್ಪಲ್ ತೊಗೊಂಡು ದಾಟ್ತಿದ್ರು, ಅವ್ರು ಹಳ್ಳ ದಾಟಬೇಕಾದ ಕಾರಣ ಅಂದ್ರೆ ನೀರಿನ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಂಡಿದ್ರು ಹೊರತಾಗಿ ಕಂದಾಚಾರಿಗಳೆಲ್ಲ. ಇವತ್ತು ನೋಡ್ರಿ, ನಾವು ಈ ದಸರಾ ಯಾವುದನ್ನು ಕೆಟ್ಟ ಇದ್ದದನ್ನು ಬಿಡಬೇಕು, ಒಳ್ಳೆಯದನ್ನು ಕೆಟ್ಟದನ್ನು ದಮನ ಮಾಡಬೇಕು, ಒಳ್ಳೆಯದನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಬಂಗಾರ ಒಬ್ಬ ಶ್ರೀಮಂತನ ಕಡೆ ಇರ್ತೈತಿ, ಬಡವ್ರ ಕಡೆ ಇರೋಂಗಿಲ್ಲ. ಎಲ್ಲರೂ ಬಂಗಾರ ಮನೆಯಾಗಿರುವಂಥ ಒಂದು ಬಣ್ಣಿ ತಪ್ಪಲ ಇದ್ದಾರೆ, ಎಂಥ ವೈಚಾರಿಕತೆ ನಮ್ಮದು. ಮತ್ತು ಈ ದಸರಾಗೆ ಸಂಬಂಧಪಟ್ಟಂಗೆ ಇನ್ನೊಂದು ನಿಮಗೆ ಹೇಳ್ಬೇಕಂತಂದ್ರೆ, ಇವತ್ತು ಆ ವಿಷಯ ಕೃಷಿಗೆ ಸಂಬಂಧಪಟ್ಟ, ಯಾಕಂದ್ರೆ ನಾನು 30 ವರ್ಷ ಕೃಷಿ ಕ್ಷೇತ್ರದಾಗ ಕೆಲಸ ಮಾಡಿದ್ರಿಂದ, ಇದೇನು ದೀಪ ಹಾಕೋದಂತಾರಲ್ರಿ ಮನೆಯಾಗ ಜಗಲಿ ಮೇಲೆ ಬತ್ತಿ ಹಾಕ್ತಾರಂತಾರಲ್ರಿ, ಅದು ಸಾಮಾನ್ಯ ವಿಷಯ ಅಲ್ಲ. ಭಾಳ ಮಂದಿ ಏನು ತಿಳ್ಕೊಂಡವ್ರು, ಏನಾಯ್ತು ದೀಪ ಹಚ್ಚಿ ಎಣ್ಣೆ ವೇಸ್ಟ್ ಅದ ಇದ. ನಮ್ಮ ಈ ಆಧುನಿಕ ಶಿಕ್ಷಣ ಪಡೆದವ್ರು ಪಾಶ್ಚಿಮಾತ್ಯ ಮಾದರಿ ಶಿಕ್ಷಣ ಪಡೆದು ಮಂದಿಯೆಲ್ಲ ಇದನ್ನು ಹೇಳ್ತಿರ್ತಾರೆ. ಆದರೆ ಆ್ಯಕ್ಚುಲಿ ಏನಂದ್ರೆ ನನ್ನ ದೃಷ್ಟಿ ಒಳಗೆ ಬೀಜ ಪರೀಕ್ಷಣಾ ಕೇಂದ್ರ ಅವು. ಮಣಿ ಮ್ಯಾಗ ಜಗಲಿ ಮ್ಯಾಲೆ ಏನು ಬತ್ತಿ ಹಾಕಿದ್ದಾರೆ ಇವತ್ತು 8 ದಿವಸ 9 ದಿವಸ 5 ದಿವಸ. ಆವಾಗ ಕೃಷಿ ಮೇನ್ ನಮ್ಮದು ಸಂಸ್ಕೃತಿ, ಕೃಷಿ ಪ್ರಧಾನವಾದ ದೇಶ. ಈಗಿನ ಗತೆ ಬೀಜ ಅಲ್ಲಿ ಪಾಕೆಟ್ಯಾಗ ಚೀಲಗಳ್ದಾಗ ಸಿಕ್ತಿರ್ಕಿಲ್ಲ, ಮನೆಯಾಗ ತೆಗೆದು ಇಡ್ತಿದ್ರು. ಆ ಬೀಜ ಮಳೆ ಕುಡಿತಾವ ಇಲ್ಲೋ ನೋಡ್ಬೇಕಂತ ಹೇಳ್ಕೆರಿಂದ ಹೊಲದಾಗಿನ ಮಣ್ಣು ತೊಗೊಂಡು ಜಗಲಿ ಮ್ಯಾಗ ಇಟ್ಟು ನಡು ಒಂದು ಅದನ್ನು ಬರೀ ಅಲ್ಲಿ ಒಳಗೆ ಕತ್ಲಾಗಿದ್ರೆ ಬೆಳಕು ಬೇಕಾಕೈತಿ, ಅದಕ್ಕೆ ನಡು ಒಂದು ಬತ್ತಿ ಇಟ್ಕೆರಿಂದ ಅವು ಮೊಳೆ ಕೊಡ್ದು ಅಂದ್ರೆ ಬಿತ್ತಾಕ ಸ್ಟಾರ್ಟ್ ಅಲ್ಲಿ ಕೂರಿಗೆ ಚಾಲು ಬಿತ್ತಾಕ. ಇದು ಎಂಥ ವೈಜ್ಞಾನಿಕತೆ ಅಂಥವ್ರಿಗೆ ನಮ್ಮನ್ನ
ಮೂಡ್ರ ಅಂದ್ರೆ ಯಾರು ಬ್ರಿಟಿಷರ ಅಟಲ್ ಅವರಿಂದ ವಿದ್ಯಾಭ್ಯಾಸ ಪಡೆದಂತ ದೊಡ್ಡ ದೊಡ್ಡ ಡಾಕ್ಟರೇಟ್ ಪಡೆದಂತ ಈ ಹಸಿರು ಕ್ರಾಂತಿ ಹರಿಕಾರೆಲ್ಲ ನಮ್ಮ ಹಿರಿಯರಿಗೆ ಏನು ಗೊತ್ತೈತಿ ಎಲ್ಲ ಮೂಡ್ರ ಅಂತ ಹೇಳ್ಕರೆ ಮೂಡ್ರ ತದ್ರ ಹೊರತಾಗಿ ನಮ್ಮ ಹಬ್ಬ ಹರಿದಿನ ಯಾವೂ ಮೂಢನಂಬಿಕೆ ಆಧಾರದ ಮೇಲೆ ಆದ್ರೆ ನಾವು ತಿಳ್ಕೊಳ್ಳೋ ಮಟ್ಟ ನಮಗೆ ನಿಲ್ಕಿಲ್ಲ ಅನ್ನೋದ್ರಿಂದ ನಾವು ಅವನ್ನ ಬೇರೆ ಬೇರೆ ಅರ್ಥಲೆ ಕರಿತು ಅವಕ್ಕೆಲ್ಲ ವೈಜ್ಞಾನಿಕ ದೃಷ್ಟಿಕೋನ ಐತೆ. ಅದಕ್ಕೆ ವಿಜ್ಞಾನವು ಮತ್ತು ಧರ್ಮದ ಇನ್ನೊಂದು ಭಾಗ ಅಧ್ಯಾತ್ಮ ಬರ್ತೈತಿ. ವಿಜ್ಞಾನವು ಅಧ್ಯಾತ್ಮ ಮೇಳೈಸಿದ್ರೆ ವಿಶ್ವಕ್ಕೆ ಶಾಂತಿ ಅನ್ನೋದು ಸತ್ಯ ಅನ್ನೋದನ್ನು ನಮ್ಮ ವೇದಕಾಲದಿಂದನೂ ವೇದಾತರು ಪ್ರತಿಪಾದನೆ ಮಾಡೈತಿ. ಇವತ್ತು ಅದನ್ನು ಭಾಳಷ್ಟು ಜಗತ್ತಿನ ಚಿಂತಕರು ಅರ್ಥ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನೊಳಗೆ ನಾವು ಅದನ್ನು ತಿಳ್ಕೊಳ್ಬೇಕು ಹೊರತಾಗಿ ಸಣ್ಣ ಸಣ್ಣ ವಿಷಯಗಳನ್ನ ಈಗ ನಮ್ಮನ್ನೊಂದು ಉದ್ಯೋಗ ನಡಿಬೇಕಾದ್ರೆ ನಾವು ಈಗ ಏನೋ ಒಂದು ಈ ಹಾವುಗಾರ ಆಟ ನಡೆದಿರ್ತೈತಿರಲ್ಲ ಒಂದು ಈ ಹಲ್ಲು ನೀವಿನ ಗುಳಿಗೆ ಮಾರಬೇಕಾದ್ರೆ ಸಂಗೀತ ಉಪಯೋಗ ತಗೋತಾರ ಯಾಕಂದ್ರೆ ಮಂದಿ ನಿಲ್ಬೇಕಲ್ಲಿ ಹಂಗೆ ಇವರು ತಪ್ಪು ತಪ್ಪು ಯಾಕಂದ್ರೆ ಮಂದಿ ನಿಂತಾಗನೇ ಇವನು ಗುಳಿಗೆ ಮಾರೋದಲ್ರಿ. ಅದಕ್ಕೆ ನಾದ ಬರುವಂಗೆ ಸಂಗೀತ ನಿಲ್ತ ಸಂಗೀತ ನಾದಿದ್ದವ್ರು ನಾಲ್ಕು ಮಂದಿ ನಿಲ್ತಾರಲ್ಲಿ. ಈ ಹಾವುಗಾರ ಆಟಗಳ ಬಗ್ಗೆ ನಾವು ವಿಚಾರ ಮಾಡಿ ಈ ಧರ್ಮ ಅನ್ನುವಂಥ ದೊಡ್ಡ ವಿಷಯಗಳನ್ನ ಚ್ಯುತಿ ತರಬಾರ್ದು. ಅವನು ಯಾವಾಗಿದ್ದರೂ ಶ್ರೇಷ್ಠ ಅದಾವ. ನಾವು ನಮಗೆ ತಿಳಿಲಾರ್ಕ ನಮಗೆ ಎಷ್ಟು ತಿಳಿತೈತಿ ಇನ್ನಷ್ಟು ಅವನು ತಿಳ್ಕೊಂಡ ನಾಡಿನ ಜನತೆ ವಿಶ್ವದ ಜನತೆ ನೆಮ್ಮದಿಯ ಬಾಳಿಗೆ ಅದಾವ ಹೊರತಾಗಿ ಭಾಳ ಸಸನಾಗೋ ಸಂಬಂಧದ ಹೊರತಾಗಿ ಯಾರೂ ಅವನ್ನ ಅಪಮೌಲ್ಯಗೊಳಿಸಬಾರ್ದು ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ಇದಕ್ಕೆ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಇಲ್ಲಿಯವರೆಗೆ ಧರ್ಮದ ಕುರಿತಾಗಿ ಅದರ ಏರು ಇಳಿವಿನ ಬಗ್ಗೆ ತಮ್ಮದೇ ಆದ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡ್ತಾ ಬಂದರು ನಮ್ಮ ಅಜ್ಜಪ್ಪಣ್ಣವರು. ಅವರ ಹೇಳಿಕೆಗಳು ನಿಮ್ಗೆ ಸರಿ ನಿಸಿರ್ಬೋದು ನಾನು ತಿಳ್ಕೊಂಡಿದ್ದೀನಿ. ಅವರ ವಾದದಲ್ಲಿ ಸತ್ಯಾಂಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದಿಶೆ ನೀವು ಚಿಂತನೆ ಮಾಡ್ರಿ. ಹೌದಲ್ಲ, ಇದು ದಸರಾ ಸಂದರ್ಭದಲ್ಲಿ ನಾವು ಯಾಕೆ ಈ ಮಾತನ್ನು ಅವ್ರ ಕಡೆಯಿಂದ ಮಾತಾಡಿಸಿದ್ವಿಪ್ಪ ಅಂದ್ರೆ ನಮ್ಮ ಜನಕ್ಕೂ ಸ್ವಲ್ಪ ಇನ್ನೂ ಗೊತ್ತಾಗಲಿ. ಧರ್ಮ ಅಂದರೆ ಏನು, ವೈಚಾರಿಕತೆ ಅಂದರೆ ಏನು, ಅದರಲ್ಲೂ ಹಿಂದುತ್ವದ ನೆಲೆಗಟ್ಟು ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಅದು ಮಾಡೋದು ತಪ್ಪ ಅಥವಾ ಸರಿ ನಾನು ಸತ್ಯ ಕನ್ಫರ್ಮ್ ಆಗಿರ್ಬೋದು. ಅದು ಹಿಂದುತ್ವ ಅಲ್ಲ, ಜೀವನ ಪದ್ಧತಿ ಹಿಂದೂ ಅನ್ನುವಂಥ ಮಾತನ್ನು ಸಹಿತ ಅವರ ತಮ್ಮ ಪ್ರತಿಪಾದನೆಯಲ್ಲಿ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಕೃಷಿ ಬದುಕಿನ ಬಗ್ಗೆ, ಅದು ನಂಬಿ ಬದುಕುವ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ ಈ ಹಬ್ಬದ ಸಂದರ್ಭದಲ್ಲೇ. ಅವರು ಬಂದು ಇದೇ ರೀತಿ ನಿರಂತರವಾಗಿ ವಾರದಲ್ಲಿ ಒಂದು ಸಲ ಬಂದ ಬೇರೆ ಬೇರೆ ವಿಷಯಗಳ ಮೇಲೆ ಮಾತಾಡೋರಿದ್ದಾರೆ. ನೀವು ದಯವಿಟ್ಟು ಇದನ್ನು ಆಲಿಸಬೇಕು, ನೀವು ಚಿಂತಿಸಬೇಕು, ಚರ್ಚಿಸಬೇಕು, ಜೊತೆಗೆ ನಿಮ್ಮ ಜೊತೆಗಾರರಿಗೆ ತಿಳಿಸ್ಬೇಕು ಇದನ್ನು. ಹೌದು ಪೈತ ಚಿಂತನೆ ನೋಡೋದು ಹೇಗೆ ಸೀತಾರಾಮದಲ್ಲಿ ಅನ್ನೋದನ್ನು ತಿಳಿಸೋ ಜೊತೆಗೆ ನೀವು ಇದನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಜೊತೆಗೆ ಕಾಮೆಂಟ್ ಮಾಡಬೇಕು, ಮತ್ತು ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋ ಜೊತೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ತಾವು ಇಲ್ಲೇ ಬಂದ ನಮ್ಮೊಂದಿಗೆ ನಿಮ್ಮ ವಿಚಾರ ಹಂಚ್ಕೊಂಡಿದ್ರಿ, ನಮ್ಮ ಶಿಕ್ಷಕರು ತಿಳಿಸಿದಿರಿ, ಅವರೆಲ್ಲರೂ ಪ್ರೋಗ್ ನಿಮ್ಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ ಸದಾ ನೋಡ್ತಾ ಇರಿ. ನಮ್ಗೆ ವಂದನೆಗಳು.